ಶುಭ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜಾತಕದ ರೀತಿಯ ಗ್ರಹಗತಿಗಳು ಉನ್ನತ ಸ್ಥಾನದಲ್ಲಿದ್ದರೆ ಖಂಡಿತವಾಗಿ ನೀವು ಆಷಾಢದಲ್ಲೂ ಸಹ ನೀವು ಮದುವೆಗಳನ್ನ ಮಾಡ್ಬೋದು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಶ್ರಾವಣದಲ್ಲಾಗಲಿ ಕಾರ್ತಿಕದಲ್ಲಾಗಲಿ ಇನ್ಯಾವುದೋ ಒಂದು ಶುಭ ಮಾಸದಲ್ಲಿ ಮದುವೆ ಮಾಡಿದವರೆಲ್ಲ ಚೆನ್ನಾಗಿದ್ದಾರಾ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿರುತ್ತೆ ಅದು ಒಳ್ಳೆಯ ಮಾಸದಲ್ಲಿ ಮದುವೆಗಳನ್ನ ಮಾಡಿರ್ತಾರೆ ಶುಭ ಮುಹೂರ್ತಗಳನ್ನ ಒಳ್ಳೆ ಶುಭ ಮುಹೂರ್ತದಲ್ಲಿ ಮದುವೆಗಳನ್ನ ಮಾಡಿರ್ತಾರೆ ಅರಮನೆ ಮೈದಾನದಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಮದುವೆಯನ್ನು ಮಾಡಿರ್ತಾರೆ ಅವರು ಆಷಾಢ ಮಾಸದಲ್ಲಿ ಮಾಡಿರೋಲ್ಲ ಅಥವಾ ಅಧಿಕ ಶ್ರಾವಣದಲ್ಲಿ ಮಾಡಿರೋಲ್ಲ ಅಥವಾ ಅಧಿಕ ಆಷಾಢದಲ್ಲಿ ಮಾಡಿರೋದಿಲ್ಲ ವೀಕ್ಷಕರ ಒಳ್ಳೆ ಮಾಸದಲ್ಲಿ ಮಾಡಿರ್ತಾರೆ ಆದರೂ ಅವರಿಗೆಲ್ಲ ಎಷ್ಟೋ ಜನಕ್ಕೆ ಡೈವೋರ್ಸ್ಗಳಾಗಿದ್ದಾವೆ ಎಷ್ಟೋ ಜನಕ್ಕೆ ಸಾಂಸಾರಿಕ ಜೀವನ ಸುಖ ಇಲ್ಲ ಎಷ್ಟೋ ಜನರು ಒಳ್ಳೆ ಮಾಸದಲ್ಲಿ ಗೃಹ ಪ್ರವೇಶಗಳನ್ನ ಮಾಡಿ ಮನೆಯನ್ನು ಮಾರ್ಕೊಂಡಿರುವಂಥ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ ವೀಕ್ಷಕರೇ ಅದರಿಂದ ಯಾರೂ ಹೆದರ್ಕೋಬೇಕಾಗಿರುವಂಥ ಪ್ರಮೇಯ ಖಂಡಿತವಾಗಿಲ್ಲ ನಿಮ್ಮ ಜಾತಕದ ರೀತಿಯ ನಿಮಗೆ ಸಮಯ ಚೆನ್ನಾಗಿದ್ರೆ ನಿಮಗೆ ಪ್ರತಿನಿತ್ಯ ಶ್ರಾವಣವಾಗಿರುತ್ತೆ ನಿಮ್ಮ ಜಾತಕದ ರೀತಿಯ ಗ್ರಹಗತಿಗಳ ಸ್ಥಾನ ಸರಿಯಿಲ್ಲದೆ ಇದ್ದರೆ ಪ್ರತಿನಿತ್ಯ ನಿಮಗೆ ಆಷಾಳ ಆಗಿರುತ್ತೆ ಇದು ನನ್ನ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಅನುಭವದಲ್ಲಿ ನಾನು ಕಂಡುಕೊಂಡಂತಹ ಸತ್ಯ ಈ ಐದು ಆರು ಸಾವಿರ ವರ್ಷಗಳ ಹಿಂದೆ ಊರು ಕೇರಿ ಹೇಗಿರುತ್ತೆ ಹೇಳಿ ಇವತ್ತೇನೋ ಐಷಾರಾಮಿ ಬಂಗ್ಲೆಗಳನ್ನ ನೋಡ್ತಾ ಇದೀವಿ ಐಷಾರಾಮಿ ಬಿಲ್ಡಿಂಗ್ಸ್ ನೋಡ್ತಾ ಇದೀವಿ ಈ ಆಷಾಢ ಮಾಸದಲ್ಲಿ ಬೀಸುವಂತಹ ಗಾಳಿ ಇದೆಯಲ್ಲ ಭಯಾನಕ ಗಾಳಿ ಆ ಗಾಳಿಗೆ ಆ ಜನರು ಓಡಾಡಕ್ ಆಗೋದಿಲ್ಲ ಅಂತ ಒಂದು ಸಮಯದಲ್ಲಿ ಜನರನ್ನ ನೀವು ಯಾವುದೇ ರೀತಿಯಾದ ಒಂದು ಸಭೆ ಸಮಾರಂಭಗಳಿಗೆ ಕರೆಯಕ್ ಆಗೋದಿಲ್ಲ ಯಾವುದೇ ಒಂದು ಮಹತ್ವಗಳಿಗೆ ಕರೆಯೋಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಭಯಾನಕ ಗಾಳಿ ಇರುತ್ತೆ ಆಶ್ರಮ ಮಾಸದಲ್ಲಿ ತುಂಬ ಬಯಲು ಪ್ರದೇಶದಲ್ಲಿ ಹೋಗಿ ಆಷಾಢ ಗಾಳಿಯಲ್ಲಿ ನಿಂತ್ಕೊಳ್ಳಿ ಖಂಡಿತ ನಿಮಗೆ ಏನಾದರೂ ಅದರ ಅನುಭವ ಗೊತ್ತಾಗುತ್ತೆ ಅದರಿಂದ ಈ ಆಷಾಢ ಮಾಸ ಅನ್ನೋದನ್ನ ಅವತ್ ಮಾಡಿರೋಂಥದ್ದು ಅದರಿಂದ ಇದು ನನ್ನ ಅನುಭವ ನನ್ನ ಸ್ವಯಂ ಅನುಭವ ಇದು ಖಂಡಿತವಾಗಿ ಹೆದರುವಂಥ ಒಂದು ಅವಶ್ಯಕತೆಗಳಿಲ್ಲ ಯಾರು ಶುಭ ಕಾರ್ಯಗಳು ಮಾಡಬೇಕು ಅಂತ ಇದ್ದೀರ ಖಂಡಿತ ಮಾಡ್ಬೋದು ಮತ್ತು ಇನ್ನು ವಿಶೇಷ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ದೀಪಗಳನ್ನು ದಾನ ಮಾಡಬೇಕು ಅನ್ನೋದು ಈ ಒಂದು ಅಧಿಕ ಶ್ರಾವಣದಲ್ಲಿ ಈ ಅಧಿಕ ಮಾಸದಲ್ಲಿ ನಮಗೆ ಶಾಸ್ತ್ರದಲ್ಲಿ ಕಂಡುಬರುತ್ತೆ ನಮಸ್ತೆ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ ಅದನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಕಾಣುವಂಥ ಬೆಲ್ಲೆಕಾಯನ್ನು ಒತ್ತಿ ಮುಂದೆ ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮ್ಮ ಕೈ ಸೇರುತ್ತೆ ಆದಷ್ಟು ಬೇಗ ವೀಕ್ಷಕರೇ ಎಲ್ಲರಲ್ಲೂ ಗೊಂದಲ ಶ್ರಾವಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಷಾಢ ಯಾವಾಗ ಮುಕ್ತಾಯ ಆಯಿತು ಸುಮಾರು ಜನ ನನಗೆ ಕರೆಯನ್ನು ಮಾಡಿ ಕೇಳ್ತಾ ಇರ್ತಾರೆ ಯಾವಾಗ ಶ್ರಾವಣ ಅಂತ ಮೊನ್ನೆ ಅಮಾವಾಸ್ಯ ಆಗಿದ ತಕ್ಷಣ ಕೆಲವರು ಶ್ರಾವಣ ಅಂದ್ಕೊಂಡಿದ್ದಾರೆ ಖಂಡಿತ ಶ್ರಾವಣ ಈ ಮಾಸ ಇಲ್ಲ ಶ್ರಾವಣ ಪ್ರಾರಂಭ ಆಗೋವಂಥದ್ದು ಆಗಸ್ಟ್ ಹದಿನೇಳನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಯಾಕೆ ಇದು ಅಂತ ಹೇಳಿದ್ರೆ ಅಧಿಕ ಶ್ರಾವಣ ಅಂತ ಹೇಳಿ ಇದನ್ನು ನಾವು ಕರಿತೀವಿ ಈ ಅಧಿಕ ಶ್ರಾವಣ ಎರಡೂವರೆಯಿಂದ ಮೂರು ಒಂದ್ಸಲ ಬರುತ್ತೆ ಅಧಿಕ ಆಷಾಢ ಅಂತ ಹೇಳ್ತೀವಿ ನಾವು ಇವೆಲ್ಲ ಒಂದು ಐದು ವರ್ಷದಲ್ಲಿ ಎರಡು ಸಾರಿ ಬರುತ್ತೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕವನ್ನು ಹಾಕಿ ನಮಗೆ ಬಹಳ ವರ್ಷಗಳ ಹಿಂದೆ ಬಹಳ ನೂರಾರು ವರ್ಷಗಳ ಹಿಂದೆ ನಮಗೆ ತಿಳಿಸಿಕೊಟ್ಟಂತಹ ಮೇಧಾವಿಗಳು ನಮ್ಮ ಸನಾತನ ಧರ್ಮದಲ್ಲಿ ಇದ್ದಾರೆ ಇನ್ನು ಈ ಅಧಿಕ ಮಾಸ ಈ ಅಧಿಕ ಶ್ರಾವಣದಿಂದ ಯಾವುದು ಶುಭ ಕಾರ್ಯ ಮಾಡಬಾರ್ದು ಅನ್ನೋದಾದರೆ ಕೆಲವೊಂದು ಬುದ್ಧಿವಂತರು ಈ ಒಂದು ಮಾಸದಲ್ಲಿ ಮದುವೆಗಳನ್ನ ಮಾಡ್ತಾರೆ ಶುಭ ಕಾರ್ಯಗಳನ್ನ ಮಾಡ್ತಾರೆ ಕೆಲವೊಂದು ಎಲ್ಲ ರೀತಿಯಾದ ಶುಭ ಕಾರ್ಯಗಳನ್ನ ಖಂಡಿತ ಈ ಒಂದು ಮಾಸದಲ್ಲಿ ಹಮ್ಮಿಕೊತಾರೆ ಇಲ್ಲಿ ಮಾಡಲೇಬಾರ್ದು ಅನ್ನೋದಾದರೆ ನನ್ನ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಅನುಭವದಲ್ಲಿ ಖಂಡಿತವಾಗಿ ನೀವು ಯಾವುದೇ ಮಾಸ ಆಗ್ಬೋದು ಖಂಡಿತವಾಗಿ ಶುಭ ಕಾರ್ಯಗಳನ್ನ ನೀವು ಖಂಡಿತ ನೆರವೇರಿಸ್ಬೋದು ನೋಡಿ ವೀಕ್ಷಕರೇ ನೀವು ಶುಭ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜಾತಕದ ರೀತಿಯ ಗ್ರಹಗತಿಗಳು ಉನ್ನತ ಸ್ಥಾನದಲ್ಲಿದ್ದರೆ ಖಂಡಿತವಾಗಿ ನೀವು ಆಷಾಢದಲ್ಲೂ ಸಹ ನೀವು ಮದುವೆಗಳನ್ನ ಮಾಡ್ಬೋದು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಶ್ರಾವಣದಲ್ಲಾಗಲಿ ಕಾರ್ತಿಕದಲ್ಲಾಗಲಿ ಇನ್ಯಾವುದೋ ಒಂದು ಶುಭ ಮಾಸದಲ್ಲಿ ಮದುವೆ ಮಾಡಿದವರೆಲ್ಲ ಚೆನ್ನಾಗಿದಾರಾ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿರುತ್ತೆ ಇದು ಯಾಕಂತ ಹೇಳಿದ್ರೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಾವಿರಾರು ಜಾತಿಗಳನ್ನ ನೋಡಿದ್ದೀನಿ ಹಲವಾರು ಜನರು ಒಳ್ಳೆ ಮಾಸದಲ್ಲಿ ಮದುವೆಗಳನ್ನ ಮಾಡಿರ್ತಾರೆ ಶುಭ ಮುಹೂರ್ತಗಳನ್ನ ಒಳ್ಳೆ ಶುಭ ಮುಹೂರ್ತದಲ್ಲಿ ಮದುವೆಗಳನ್ನ ಮಾಡಿರ್ತಾರೆ ಅರಮನೆ ಮೈದಾನದಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಮದುವೆಯನ್ನು ಮಾಡಿರ್ತಾರೆ ಅವ್ರು ಆಷಾಢ ಮಾಸದಲ್ಲಿ ಮಾಡಿರಲ್ಲ ಅಥವಾ ಅಧಿಕ ಶ್ರಾವಣದಲ್ಲಿ ಮಾಡಿರಲ್ಲ ಅಥವಾ ಅಧಿಕ ಆಷಾಢದಲ್ಲಿ ಮಾಡಿರೋದಿಲ್ಲ ವೀಕ್ಷಕರೇ ಒಳ್ಳೆ ಮಾಸದಲ್ಲಿ ಮಾಡಿರ್ತಾರೆ ಆದರೂ ಅವರಿಗೆಲ್ಲ ಎಷ್ಟೋ ಜನಕ್ಕೆ ಡೈವರ್ಸ್ಗಳಾಗಿದ್ದಾವೆ ಎಷ್ಟೋ ಜನಕ್ಕೆ ಸಾಂಸಾರಿಕ ಜೀವನ ಸುಖ ಇಲ್ಲ ಎಷ್ಟೋ ಜನರು ಒಳ್ಳೆ ಮಾಸದಲ್ಲಿ ಗೃಹ ಪ್ರವೇಶಗಳನ್ನ ಮಾಡಿ ಮನೆಯನ್ನ ಮಾರ್ಕೊಂಡಿರೋಂಥ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ ವೀಕ್ಷಕರೇ ಅದರಿಂದ ಯಾರೂ ಹೆದರ್ಕೋಬೇಕಾಗಿರುವಂಥ ಪ್ರಮೇಯ ಖಂಡಿತವಾಗಿಲ್ಲ ನಿಮ್ಮ ಜಾತಕದ ರೀತಿಯ ನಿಮಗೆ ಸಮಯ ಚೆನ್ನಾಗಿದ್ರೆ ನಿಮಗೆ ಪ್ರತಿನಿತ್ಯ ಶ್ರಾವಣವಾಗಿರುತ್ತೆ ನಿಮ್ಮ ಜಾತಕದ ರೀತಿಯ ಗ್ರಹಗತಿಗಳ ಸ್ಥಾನ ಸರಿ ಇಲ್ಲದೇ ಇದ್ದರೆ ಪ್ರತಿನಿತ್ಯ ನಿಮಗೆ ಆಷಾಢ ಆಗಿರುತ್ತೆ ಇದು ನನ್ನ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಅನುಭವದಲ್ಲಿ ನಾನು ಕಂಡುಕೊಂಡಂತಹ ಸತ್ಯ ಇದು ಆಷಾಢದಲ್ಲೇ ಮಾಡಬೇಕು ಅಥವಾ ಚೈತ್ರ ಮಾಸದಲ್ಲೇ ಮಾಡಬೇಕು ಅಥವಾ ಇನ್ನೊಂದು ಮಾಸದಲ್ಲೇ ಮಾಡಬೇಕು ಅನ್ನೋದು ಖಂಡಿತವಾಗಿ ಯಾವುದೇ ರೀತಿಯಾದ ವಿಧಿ ಇಲ್ಲ ಹೌದು ಆಷಾಢದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದಾದ್ರೆ ನೋಡಿ ಈ ಒಂದು ಶಾಸ್ತ್ರ ಸಂಪ್ರದಾಯ ನಮಗೆ ಕಂಡು ಬಂತ ವೇದಗಳ ಯುಗದಲ್ಲಿ ವೇದಗಳ ಕಾಲ ಸುಮಾರು ಐದು ಆರು ಸಾವಿರ ವರ್ಷಗಳ ಹಿಂದೆ ಈ ಐದು ಆರು ಸಾವಿರ ವರ್ಷಗಳ ಹಿಂದೆ ಊರು ಕೇರಿ ಹೇಗಿರುತ್ತೆ ಹೇಳಿ ಇವತ್ತೇನೋ ಐಷಾರಾಮಿ ಬಂಗ್ಲೆಗಳನ್ನ ನೋಡ್ತಾ ಇದೀವಿ ಐಷಾರಾಮಿ ಬಿಲ್ಡಿಂಗ್ಸ್ ನೋಡ್ತಾ ಇದೀವಿ ಯಾವುದೋ ಒಂದು ಸುಮಾರು ಕಿಲೋಮೀಟರ್ ದೂರಗಳಲ್ಲಿ ಕೆಲವೊಂದು ಮನೆಗಳು ಇರೋದು ಆ ತರ ಇರೋದು ಅಥವಾ ಸಣ್ಣ ಪುಟ್ಟ ಮನೆಗಳಾಗಿರೋದು ಅಂತ ಒಂದು ಸಮಯದಲ್ಲಿ ಆಷಾಢ ಮಾಸದಲ್ಲಿ ಬೀಳಿಸುವಂತಹ ಗಾಳಿ ಇದೆಯಲ್ಲ ಭಯಾನಕ ಗಾಳಿ ಆ ಗಾಳಿಗೆ ಜನರು ಓಡಾಡಕ್ ಆಗೋದಿಲ್ಲ ಅಂತ ಒಂದು ಸಮಯದಲ್ಲಿ ಜನರನ್ನ ನೀವು ಯಾವುದೇ ರೀತಿಯಾದ ಒಂದು ಸಭೆ ಸಮಾರಂಭಗಳಿಗೆ ಕರೆಯಕ್ಕಾಗೋದಿಲ್ಲ ಯಾವುದೇ ಒಂದು ಮಹತ್ವಗಳಿಗೆ ಕರೆಯಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಭಯಾನಕ ಗಾಳಿ ಇರುತ್ತೆ ಆಷಾಢ ಮಾಸದಲ್ಲಿ ಇವತ್ತು ನಾವು ಸಿಟಿಲಿ ಇರೋರೆ ಎಷ್ಟೋ ಜನ ಏನಪ್ಪ ಗಾಳಿ ಅಂತ ನಾವು ಒದ್ದಾಡ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಅದರಿಂದ ಏನು ಮಾಡೋರು ಅಂತ ಹೇಳಿದ್ರೆ ಈ ಆಷಾಢ ಮಾಸದಲ್ಲಿ ಬೇಯಿಸುವಂಥ ಗಾಳಿ ಇದೆಯಲ್ಲ ಈ ಗಾಳಿಯಿಂದ ಜನಕ್ಕೆ ತೊಂದರೆ ಆಗೋದನ್ನ ತಪ್ಸೋಕ್ಕೆ ಅಂತ ಹೇಳಿ ಈ ಒಂದು ಆ ಶುಭ ಕಾರ್ಯಗಳನ್ನ ಮಾಡಬಾರ್ದು ಹೆಣ್ಮಕ್ಳು ತವ್ರ ಮನೆಗೆ ಅಂದರೆ ಗಂಡ ಮತ್ತು ಅತ್ತೆ ಮನೆಗೆ ಓಡಾಡಬಾರ್ದು ಅನ್ನೋದು ಈ ಗಾಳಿ ಸಂಪ್ರದಾಯದಿಂದ ಅವತ್ತು ಅದನ್ನು ಮಾಡಿರುವಂಥದ್ದು ಇವತ್ತು ನಾವೆಲ್ಲ ಐಷಾರಾಮ ಬಂಗ್ಲೆಯಲ್ಲಿ ಇದ್ದೀವಿ ಇವತ್ತೆಲ್ಲ ನಾವೆಲ್ಲ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು ಅಷ್ಟೊಂದು ಗಾಳಿ ಬೀಸ್ತಾ ಇಲ್ಲ ಯಾವುದೇ ರೀತಿಯಾದ ಬಯಲು ಪ್ರದೇಶಗಳಿಲ್ಲ ನೀವು ಬೇಕಿದ್ರೆ ಇವಾಗ ಹೋಗಿ ನೋಡಿ ತುಂಬ ಬಯಲು ಪ್ರದೇಶದಲ್ಲಿ ಹೋಗಿ ಆಷಾಢ ಗಾಳಿ ನಿಂತ್ಕೊಳ್ಳಿ ಖಂಡಿತ ನಿಮ್ಗೆ ಏನಾದರೂ ಅದರ ಅನುಭವ ಗೊತ್ತಾಗುತ್ತೆ ಅದರಿಂದ ಈ ಆಷಾಢ ಮಾಸ ಅನ್ನೋದನ್ನ ಅವತ್ತು ಮಾಡಿರೋಂಥದ್ದು ಅದರಿಂದ ಇದು ನನ್ನ ಅನುಭವ ನನ್ನ ಸ್ವಯಂ ಅನುಭವ ಇದು ಖಂಡಿತವಾಗಿ ಹೆದರುವಂಥ ಒಂದು ಅವಶ್ಯಕತೆಗಳಿಲ್ಲ ಯಾರು ಶುಭ ಕಾರ್ಯಗಳು ಮಾಡಬೇಕು ಅಂತ ಇದ್ದೀರ ಖಂಡಿತ ಮಾಡ್ಬೋದು ಮತ್ತು ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಅಧಿಕ ಶ್ರಾವಣದಲ್ಲಿ ಯಾವ ಪೂಜೆಯನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದನ್ನ ನಮ್ಮ ಶಾಸ್ತ್ರಗಳು ನಮಗೆ ಖಂಡಿತವಾಗಿ ತಿಳಿಸ್ಕೊಟ್ಟಿದೆ ಈ ಒಂದು ಶ್ರಾವಣವನ್ನು ಈ ಒಂದು ಅಧಿಕ ಶ್ರಾವಣವನ್ನು ಪುರುಷೋತ್ತಮ ಮಾಸ ಅಂತ ಹೇಳಿ ನಾವು ಕರಿತೀವಿ ಈ ಪುರುಷೋತ್ತಮ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಏನು ಮಾಡಿದ್ರೆ ನಾವು ಮಾಡಿರೋಂಥ ಪಾಪ ಕರ್ಮಗಳು ಬಗೆಹರಿಯುತ್ತೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಮತ್ತೊಮ್ಮೆ ಹೇಳ್ತೀನಿ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಕಾಣುವಂಥ ಬೆಳ್ಳಕಾಯನ್ನು ಹೊತ್ತಿ ಇಂತಹ ವಿಡಿಯೋಗಳನ್ನ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಮುಂದೆ ಏನು ಮಾಡ್ಬೋದು ಈ ಮಾಸದಲ್ಲಿ ಅನ್ನೋದಾದರೆ ಬಹಳ ಪ್ರಮುಖವಾಗಿ ದೀಪಗಳನ್ನು ದಾನ ಮಾಡಬೇಕು ಅನ್ನೋದು ಈ ಒಂದು ಅಧಿಕ ಶ್ರಾವಣದಲ್ಲಿ ಈ ಅಧಿಕ ಮಾಸದಲ್ಲಿ ನಮಗೆ ಶಾಸ್ತ್ರದಲ್ಲಿ ಕಂಡು ಬರುತ್ತೆ ವೀಕ್ಷಕರೇ ದೀಪಗಳನ್ನ ದಾನ ಮಾಡುವಂಥದ್ದು ದೀಪಗಳನ್ನ ಹಚ್ಚುವಂಥದ್ದು ಈ ಮಾಸದಲ್ಲಿ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಕಂಡು ಬರುವಂತಹ ನಮ್ಮ ಸನಾತನ ಧರ್ಮದಲ್ಲಿ ಕಂಡು ಬರುವಂತಹ ಸತ್ಯಗಳು ಇವು ಯಾಕಂತ ಹೇಳಿದ್ರೆ ದೀಪಗಳನ್ನ ದಾನ ಮಾಡಿ ದೀಪ ಹಚ್ಚೋದ್ರಿಂದ ಈ ಒಂದು ಗಾಳಿ ಮತ್ತೆ ಮಳೆಯ ಕಾಟದ ಇದ್ರ ಬೆಳಕಿನಲ್ಲಿ ಮಂದ ಬೆಳಕೆ ಇರುತ್ತೆ ಅಂತ ಒಂದು ಸಮಯದಲ್ಲಿ ದೀಪಗಳನ್ನ ಹಚ್ಚೋದ್ರಿಂದ ಆ ಮಂದ ಬೆಳಕಿಂದ ನಿವಾರಣೆ ಆಗ್ಬೋದು ಅನ್ನೋದು ಬಹಳ ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಪದ್ಧತಿ ಇದು ಈ ಮಾಸದಲ್ಲಿ ನೀವು ದೀಪಗಳನ್ನ ದಾನ ಮಾಡಿ ದೀಪಗಳನ್ನ ಭಗವಂತನ ಮುಂದೆ ಆ ದೀಪಗಳನ್ನ ಜಗದೀಶನ ಮುಂದೆ ನೀವು ದೀಪಗಳನ್ನ ಹಚ್ಚೋದ್ರಿಂದ ತುಪ್ಪದ ದೀಪ ಇರ್ಬೋದು ಅಥವಾ ಎಳ್ಳೆಣ್ಣೆಯ ದೀಪ ಇರ್ಬೋದು ಹಾಗೆ ದೀಪಗಳನ್ನು ನೀವು ದಾನಗಳನ್ನ ಮಾಡಬೇಕು ಅಂತ ಹೇಳಿ ಈ ಮಾಸ ನಮಗೆ ಕಂಡು ಬರುತ್ತೆ ದಾನ ಅನ್ನೋದು ಏನಕ್ಕೆ ಅಂತ ಹೇಳಿದ್ರೆ ಯಾರು ಇಲ್ಲದೆ ಇರ್ತಾರೋ ಯಾರು ಕಡುಬಡವರು ಇರ್ತಾರೋ ಯಾರು ದೀಪಗಳನ್ನ ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ವೋ ಅಂಥವ್ರಿಗೆ ನೀವು ದೀಪಗಳನ್ನ ದಾನ ಮಾಡೋದ್ರಿಂದ ಅವ್ರ ಮನೆಯಲ್ಲಿ ದೀಪ ಹಚ್ಚಿದಾಗ ನಿಮ್ಮ ಮನೆಯ ಬೆಳಕು ಆಗುತ್ತೆ ಅಂದರೆ ನೀವು ಮಾಡೋಂಥ ಒಂದು ಪಾಪ ಕರ್ಮಗಳು ಅವ್ರ ಹಚ್ಚುವಂಥ ದೀಪಗಳಿಂದ ಖಂಡಿತ ನಿಮಗೆ ಶುಭ ಕರ್ಮಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಬಂದಂತಹ ಇದು ಸತ್ಯ ಇದು ಹಾಗೆ ಈಗ ನಾವು ಏನು ಮಾಡಬೇಕು ಅನ್ನೋದ್ರೆ ನೋಡಿ ಈ ಒಂದನೇ ತಾರೀಕು ಹುಣ್ಣಿಮೆ ಇದೆ ಅಧಿಕ ಶ್ರಾವಣದಲ್ಲಿ ಹುಣ್ಣಿಮೆ ಇರೋದ್ರಿಂದ ಕೂಶ್ಮಾಂಡ ದೀಪದ ಪ್ರಿಯನಾಗಿರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಾವೆಲ್ಲ ಬಂದು ಆ ದೀಪಗಳನ್ನ ಹಚ್ಚೋದ್ರಿಂದ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ಯಾರು ದೀಪ ಕೊಡಕ್ಕೆ ಸಾಧ್ಯ ಇರೋದಿಲ್ಲ ಅವ್ರನ್ನೂ ಕರ್ಕೊಂಬನ್ನಿ ಜೊತೆಗೆ ಅವ್ರಿಗೂ ಸಹ ನೀವು ದೀಪಗಳನ್ನ ದಾನ ಮಾಡಿ ಅಲ್ಲಿ ದೀಪಗಳ್ನ ಹಚ್ಚೋಕ್ಕೆ ಅವರಿಗೆ ಪ್ರೇರಣೆ ನೀಡಿ ಖಂಡಿತವಾಗಿ ನಾವು ಮಾಡಿರುವಂಥ ಪಾಪ ಕರ್ಮಗಳು ದೀಪದಾನದಿಂದ ಅಥವಾ ದೀಪ ಹಚ್ಚೋದ್ರಿಂದ ಖಂಡಿತವಾಗಿ ದೂರ ಆಗುತ್ತೆ ಅನ್ನೋದು ನಮ್ಮ ಖಂಡಿತ ಶಾಸ್ತ್ರದಲ್ಲಿ ಬರುತ್ತೆ ವೀಕ್ಷಕರೇ ಅದರಿಂದ ಜಗದೀಶ್ವರನಾದ ಮಹಾಮೃತ್ಯುಂಜಯನಾದ ಈಶ್ವರನಿಗೆ ನೀವು ಈ ಒಂದು ಮಾಸ ಪೂರ್ತಿ ಪ್ರತಿನಿತ್ಯನೂ ನೀವು ದೀಪವನ್ನು ಹಚ್ಚಬಹುದು ಇಲ್ಲಿ ಬಹಳ ವಿಶೇಷವಾಗಿ ಈ ಒಂದು ದಕ್ಷಿಣ ಭಾರತದಲ್ಲೇ ಕೆಂಪು ಶಿವಲಿಂಗವನ್ನು ನೋಡೋದು ತುಂಬ ಅಪರೂಪ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಬನ್ನಿ ದೀಪಗಳನ್ನು ಈ ಹುಣ್ಣಿಮೆ ದಿನ ಇರ್ಬೋದು ಪ್ರತಿನಿತ್ಯನೂ ಸಹ ನೀವು ಬಂದಲ್ಲಿ ಕುಂಬಳಕಾಯಿ ದೀಪ ಕೂಷ್ಮಾಂಡ ಆರತಿಯನ್ನ ನೀವು ಮಾಡ್ಬೋದು ಹಾಗೆ ಅಲ್ಲಿ ನಡೆಯುವಂಥ ಒಂದು ಪ್ರತ್ಯಂಗಿರ ಹೋಮದಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಎಷ್ಟೋ ಜನರು ಸಾವಿರಾರು ಜನರು ಇವತ್ತು ಅದರಿಂದ ಇವತ್ತು ಸಾವಿರಾರು ಜನರು ಈ ಹೋಮದಲ್ಲಿ ಪಾಲ್ಗೊಂಡು ಶ್ರೀ ವರದರಾಜೇಶ್ವರ ಸ್ವಾಮಿಗೆ ದೀಪಗಳನ್ನ ಹಚ್ಚಿ ಎಷ್ಟೋ ಸಾವಿರಾರು ಜನರು ಒಳಿತನ್ನ ಕಂಡಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಬನ್ನಿ ನೀವು ಶ್ರೀ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬನ್ನಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಯಾರಿಗೆ ದೀಪ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ವೋ ಅವರಿಗೆ ದೀಪಗಳನ್ನ ನೀವು ದಾನ ಮಾಡಿ ದೀಪವನ್ನು ಜಗದೀಶ್ವರನಾದ ಮಹಾಮೃತ್ಯುಂಜಯನಾದ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ನೀವು ದೀಪಗಳನ್ನ ಬೆಳಗೋದ್ರಿಂದ ಇಲ್ಲಿ ನಮಗೆ ಬಹಳ ಪ್ರಮುಖವಾಗಿ ನಮ್ಮ ಶಾಸ್ತ್ರದಲ್ಲಿ ಕಂಡು ಏನು ಅಂತ ಹೇಳಿದ್ರೆ ಸಾವಿರಾರು ಗ್ರಹಣಗಳ ದೋಷಗಳಿದ್ರು ದೀಪಗಳನ್ನ ದಾನ ಮಾಡೋದ್ರಿಂದ ನೀವು ಯಾವುದೇ ಮಾಸದಲ್ಲಿ ದೀಪ ಹಚ್ಚೋಕ್ಕಿಂತಲೂ ಈ ಮಾಸದಲ್ಲಿ ದೀಪಗಳನ್ನ ದಾನ ಮಾಡಿ ದೀಪ ಹಚ್ಚೋದ್ರಿಂದ ಸಾವಿರಾರು ವರ್ಷಗಳ ಪೂರ್ವಜನ್ಮದ ಪ್ರಾರಬ್ಧಗಳಿದ್ರೂ ನಿವಾರಣೆ ಆಗತ್ತೆ ಹಾಗೆ ಯಾವುದೇ ರೀತಿಯಾದ ದಾರಿದ್ರತನ ಇದ್ದರೂ ದಾರಿದ್ರ್ಯತೆ ಇದ್ದರೂ ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಬನ್ನಿ ಪ್ರತಿಯೊಬ್ಬರು ಬಂದು ಅಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡಿ ನಾನು ಹೇಳಿರೋ ಹಾಗೆ ಕೂಷ್ಮಾಂಡ ಆರತಿ ಅಂತ ಹೇಳಿದರೆ ಬೋಧಗುಂಬಳಕಾಯಿ ಬೋಧುಗುಂಬಳಕಾಯಿಯಲ್ಲಿ ದೀಪ ಹಚ್ಚೋದ್ರಿಂದ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿ ಜನರ ಮಾತಾಗಿದೆ ಹಲವಾರು ಜನರು ಸಾವಿರಾರು ಜನರನ್ನು ನೋಡ್ಬೋದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಹಾಗೆ ಪ್ರತಿನಿತ್ಯವೂ ಬಂದು ಜನರು ಇಲ್ಲಿ ಆ ಕೂಷ್ಮಾಂಡ ಆರತಿಯನ್ನು ಮಾಡಿ ತಮ್ಮ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ನೀವೆಲ್ಲರೂ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜಗದೀಶನಾದಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರನಾಗಿ ಹಾಗೆ ಮಹಾಮೃತ್ಯುಂಜಯನಾಗಿ ಹಲವಾರು ಜನರಿಗೆ ಅಲ್ಲಿ ಅನೇಕ ಕಾಯಿಲೆಗಳು ದೂರ ಆಗಿರುವಂತಹ ಸನ್ನಿವೇಶಗಳು ನಮ್ಮ ಕೆಲವೊಂದು ಮಾಧ್ಯಮಗಳಲ್ಲೂ ಬಂದಿದೆ ಹಾಗೆ ನಮ್ಮ ಚಾನೆಲ್ನಲ್ಲೂ ನೀವು ನೋಡ್ತಾ ಇರ್ಬೋದು ಹಲವಾರು ಜನರಿಗೆ ತಮ್ಮ ತಮ್ಮ ಆರೋಗ್ಯ ಸಮಸ್ಯೆಗಳ ನಿವಾರಣೆಯಾಗಿದೆ ಅದರಿಂದ ಮಹಾಮೃತ್ಯುಂಜಯನಾಗಿ ಇಲ್ಲಿ ಬೆಳಗ್ತಾ ವೈದ್ಯ ನಾಥೇಶ್ವರನಾಗಿ ಬೆಳಗ್ತಾ ಇರೋಂತಹ ಇಲ್ಲಿ ನೆಲೆಸಿರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ತಾವೆರೂ ದೀಪವನ್ನು ಬೆಳಗ್ಗೆ ಈ ಒಂದು ಅಧಿಕ ಶ್ರಾವಣದಲ್ಲಿ ನಿಮ್ಮಲ್ಲಿದ್ದಂತಹ ನಿಮ್ಮಲ್ಲಿರುವಂತಹ ಸಾವಿರಾರು ಜನ್ಮದ ಪಾಪಕರ್ಮಗಳನ್ನ ನಿವಾರಣೆ ಮಾಡ್ಕೋಬಹುದು ದೀಪದಾನ ಮತ್ತು ದೀಪ ಹಚ್ಚೋದ್ರಿಂದ ಹೇಳಿ ನಮ್ಮ ಪುರಾಣದಲ್ಲಿ ಕಂಡು ಬರುತ್ತೆ ಅದರಿಂದ ಪ್ರತಿಯೊಬ್ಬರು ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಲ್ಲಿ ಬಂದು ದೀಪವನ್ನು ಬೆಳಗ್ಗೆ ಮತ್ತೆ ಅಲ್ಲಿ ನಡೆಯುವಂಥ ಪ್ರತ್ಯಂಗ ಹೋಮದಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗಿ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಜನರ ಪ್ರತೀತಿ ಇಲ್ಲಿ ನಾವು ಹೇಳುವಂಥದ್ದೇಳ ಅಲ್ಲಿ ಬರುವಂಥ ಜನರ ಒಂದು ಅನುಭವಗಳನ್ನ ಕೇಳಿದಾಗ ಖಂಡಿತವಾಗಿ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಬಂದು ಆ ದೀಪವನ್ನು ಬೆಳಗಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಅಧಿಕ ಮಾಸ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು